ಪುತ್ತೂರು ಬಿಜೆಪಿಯಲ್ಲಿ ಭುಗಿಲೆದ್ದ ಅಸಮಾಧಾನ ಆಶಾ ತಿಮ್ಮಪ್ಪಗೆ ಟಿಕೆಟ್ ವಿರೋಧಿಸಿ ಬಣ ಬಡಿದಾಟ ಬಿಜೆಪಿ ಗೆಲುವಿಗೆ ಸಂಘ ಪರಿವಾರದ ತಂತ್ರಗಾರಿಕೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಪ್ರಯೋಜಕರು ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಹಾಲಿ ಶಾಸಕ ಸಂಜೀವ್ ಮಠಂದೂರ್ ಸಂಜೀವ್ ಮಠಂದೂರ್ ಮೊನ್ನೆ ಇತ್ತೀಚೆಗೆ ಒಂದು ಫೋಟೋ ಬಂದ್ಬಿಟ್ಟಿತ್ತು ಒಬ್ಬ ಮಹಿಳೆಯ ಜೊತೆ ಆ ವಿವಾದಕ್ಕೆ ಮೊದಲೇ ಸಂಜೀವ್ ಮಠದ್ದವ್ರಿಗೆ ಟಿಕೆಟ್ ಬದಲಾಗುತ್ತೆ ಟಿಕೆಟ್ ಬದಲಾಗುತ್ತೆ ಯಾಕೋ ಇದೆ ಸಂಜೀವ್ ಮಠದ್ದವ್ರು ಸಾಕಷ್ಟು ಸಮಸ್ಯೆಗಳನ್ನ ಮಾಡ್ಕೊಂಡಿದ್ದಾರೆ ಒಂದು ಕಡೆ ಪಕ್ಷದ ಜೊತೆ ಮತ್ತೊಂದು ಕಡೆ ಸಂಘ ಪರಿವಾರ ಜೊತೆ ಹೀಗಾಗಿ ಸಂಘ ಪರಿವಾರದಲ್ಲಾಗಿರ್ಬೋದು ಅಥವಾ ಬಿ ಜೆ ಪಿಲಾಗಿರ್ಬೋದು ಹೆಡ್ ಮಿನಿಸ್ಟರ್ ಹೇಳ್ದಂಗೆ ಕೇಳಬೇಕು ನಾನು ನಂದು ಅಂತ ಹೋದರೆ ಕಷ್ಟ ಇಂಥ ಗೊಂದಲಗಳ ನಡುವೆ ಆಗದೇ ಇರೋರ ಬೇಡದೇ ಇರೋರ ತೆಗೆದೇ ಎರಡು ಫೋಟೋ ಬೇರೆ ಬಿಟ್ಟರು ಸಾಕಷ್ಟು ವೈರಲ್ ಆಯಿತು ಟಿಕೆಟ್ ಮಿಸ್ ಆಯಿತು ಆಲ್ರೆಡಿ ಹೈಕಮಾಂಡ್ ಮಟ್ಟದಲ್ಲಿ ಸಾಕಷ್ಟು ಚರ್ಚೆ ಆಯಿತು ಆ ಸಂದರ್ಭದಲ್ಲಿ ಆಶಾ ತಿಮ್ಮಪ್ಪ ಆಶಾ ತಿಮ್ಮಪ್ಪ ಅವರು ಕೂಡ ಪಕ್ಷಕ್ಕಾಗಿ ದುಡಿದವರು ಅವರಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ರು ಆದರೆ ಸಂಜೀವ್ ಮಠದ ಟಿಕೆಟ್ ಮಿಸ್ ಆದ್ರೆ ಇನ್ನೂ ನಾಲ್ಕೈದು ಜನ ಕಾಯ್ಕೊಂಡಿದ್ರು ಆಶತಿ ಮಪ್ಪ ಹೆಸರು ಕೇಳ ಬತ್ತಿರ್ಲಿಲ್ಲ ಒಟ್ಟಿಗೆ ಸಿಗ್ಗ ಈಗ ಯಾವ್ದೇ ಕಾರಣಕ್ಕೂ ಸಪೋರ್ಟ್ ಮಾಡಬಾರ್ದು ಅಂತ ಒಂದ್ ಕಡೆ ಹಿಂದೂ ಸಂಘಟನೆ ಮುಖಂಡ ಅರುಣ್ ಕುಮಾರ್ ಪುತ್ತಿಲ್ಲ ಹಾಗೆ ಅವರು ಸ್ಪ ಸ್ವತಂತ್ರವಾಗಿ ಸ್ಪರ್ಧಿಸ್ಬೇಕು ಅಂತ ಅವ್ರ ಬೆಂಬಲಿಗರು ಕೂತ್ಕೊಂಡವ್ರತೆ ಮತ್ತೊಂದ್ ಕಡೆ ಟಿಕೆಟ್ ವಿಚಾರದಲ್ಲಿ ಅಸಮಾಧಾನ ಹೆಚ್ಚಾಗಿದೆ ಈ ಇಂತ ಸಂದರ್ಭದಲ್ಲಿ ಪ್ರಭಾಕರ್ ಭಟ್ ಕಲ್ಲಡ್ಕ ಅವರ ಸಾರಥ್ಯದಲ್ಲಿ ಎಲ್ಲಾರು ಕೂತ್ಕೊಂಡು ಒಂದ್ ಕಡೆ ಸಂಜೀವ್ ಮಠ ಅಂದವರು ಇನ್ನೊಂದ್ ಕಡೆ ಪುತ್ತಿಲ್ಲ ಇವರಿಬ್ರು ಗೊಂದಲ ಮಾಡ್ಕೊಂಡು ಬೇರೆ ದಾರಿ ಲೆಕ್ಕಾಚಾರದಲ್ಲಿ ಇದ್ರೆ ಆರ್ ಎಸ್ ಎಸ್ ನವರು ಇಲ್ಲ ಆಶಾ ತಿಮ್ಮಪ್ಪ ಅವ್ರನ್ನ ಗೆಲ್ಲಿಸ್ಲೇಬೇಕು ಅಂತ ಸಭೆಗಳನ್ನ ಮಾಡಿದರೆ ಸತತವಾಗಿ ಇಲ್ಲಿ ವ್ಯಕ್ತಿ ವರ್ಷ ಪಕ್ಷ ಪಕ್ಷ ಸಂಘ ಅಲ್ಲಿ ಕಲ್ಲಾಟಕ ಮೀಟಿಂಗ್ ಮಾಡಿದಾರೆ ಅಂದ್ರೆ ಪ್ರಭಾಕರ್ ಭಟ್ ಮೀಟಿಂಗ್ ಮಾಡಿದಾರೆ ಅಂದ್ರೆ ಮಾತು ಕೇಳ್ತಾರೆ ಅಲ್ಲಿ ಕೇಳ್ತಾರೆ ಅಲ್ಲಿ ಸಂಜು ಬೇರೆ ಯಾರೇ ನಾಯಕರಾಗಿರ್ಬೋದು ಎಲ್ಲರೂ ಕೂಡ ಅವ್ರು ಮಾತನ್ನ ಕೇಳ್ತಾರೆ ಸೊ ಹಾಗಾಗಿ ಅವ್ರು ಒಟ್ಟಾಗಿ ಆಗುದು ಚುನಾವಣೆ ಈಗ ಆ ರಘುಪತಿ ಭಟ್ ಮೊದಲೇ ದಿನ ಕಣ್ಣೀರ್ ಹಾಕಿದ್ರು ಎಲ್ಲ ಬೇಜಾರೇಲೆಲ್ಲ ಮಾಡ್ಕೊಂಡ್ರು ನಿಜ ಕೊನೆ ಸ್ಟೇಟ್ಮೆಂಟ್ ಕೊಟ್ರೆ ನಾನು ಸತ್ರು ಕೂಡ ಒಂದ್ ಸತ್ತ ನನ್ನ ಶವದ ಮೇಲೆ ಬಿಜೆಪಿ ಬಾವುಟ ಇರಬೇಕು ಅಂತ ಹೌದು ಹಾಗೆ ಸೊ ಕರಾವಳಿ ಬಿಜೆಪಿ ನಾಯಕರ ಕೆಲವರ ಮನಸ್ಥಿತಿ ಇಡೀ ರಾಜ್ಯದಲ್ಲಿ ಎರಡ್ ಸಾವಿರದ ಇಪ್ಪತ್ತ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಅಸಹ್ಯ ಉಡ್ಸಿದ್ದು ಒಂದು ವೈಎಸ್ ವಿದತ್ತ ಅವರ ನಡೆ ಇನ್ನೊಂದು ತಿಮ್ಮಪ್ಪ ತಿಮ್ಮಪ್ಪಗಳ ನಡೆ ಇನ್ನೊಂದು ಆರು ಬಾರಿ ಶಾಸಕರಾಗಿ ಸಚಿವರಾಗಿ

ಮನುಷ್ಯ ನಾನು ಪಕ್ಷದಿಂದ ಹಿಂದೆ ಸರ್ದ್ಬಿಟ್ಟು ಬೆಂಬಲ ಕೊಡಲ್ಲ ಬಿಜೆಪಿ ಅಂದ್ರೆ ನಿಜಕ್ಕೂ ಅಸಹ್ಯ ಇಂಥವ್ರು ಇಂಥವ್ರನ್ನ ನೋಡಿಕೊಂಡು ನಾವು ಮತ ಹಾಕಿ ಯಾರಿಗೆ ಅರ್ಹರು ಯೋಗ್ಯರು ಅಂತ ಯೋಗ್ಯರೋದು ಎಸ್ ವೀಕ್ಷಕರೇ ಪುತ್ತೂರು ವಿಚಾರಕ್ಕೆ ಬರ್ತಾರೆ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮತದಾರ ನೀವಾಗದಲ್ಲಿ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕು ಹಾಗೇನೆ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗ್ಬೇಕು ಅಂತ ತಿಳಿಸಿ ಮೆಸೇಜ್ ಅಲ್ಲ ಸುಳ್ಳೆ ಪುತ್ತೂರೇ ನಾವು ಸುಮ್ಮನೆ ಸುಳ್ಳ್ಯಾಗ ಹೋಗಿ ಅಂಗಾರ ಲಿಂಕ್ ಕೊಟ್ಟಿ ರಿಟೆಕ್ ನಾನು ಹೇಳ್ತೀನಿ ಇಲ್ಲಿಂದ ತಗೊಳ್ಳಿ ನೀವು ಹೇಳ್ಕೊಡಿ ಯಾರ ಅದೇ ಮೆಸೇಜು ಎಸ್ ಯಾರೇ ಆಗಲಿ ಒಳ್ಳೆ ಅಭ್ಯರ್ಥಿಗೆ ಮತ ಹಾಕಿ ಒಳ್ಳೆ ಅಭ್ಯರ್ಥಿ ಯಾರು ಅರ್ಹರಿದ್ದಾರೆ ಯಾರು ಯೋಗ್ಯರಿದ್ದಾರೆ ಇದಾರೆ ಅಂಥವ್ರನ್ನ ಚೂಸ್ ಮಾಡಿ ಜಾತಿ ಧರ್ಮ ಕುಲ ಇವೆಲ್ಲವನ್ನ ಬಿಟ್ಟು ಪಕ್ಷವನ್ನು ಕೂಡ ನೋಡಿದೆ ಅಭ್ಯರ್ಥಿ ಯಾರು ಬೆಸ್ಟ್ ನಿಮ್ಗೆ ಯಾರು ಸೂಕ್ತ ಅಭ್ಯರ್ಥಿ ಅಂತ ಅನ್ಸುತ್ತೋ ಅಂಥವ್ರಿಗೆ ಓಟ್ ಹಾಕಿ ವಿಧಾನಸೌಧಕ್ಕೆ ಕಳಿಸಿ ಇದು ಕರ್ನಾಟಕ ಟಿ ವಿ ಕಳಕಳಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ